ಸರಿ 40 45 ವರ್ಷ ಜರ್ನಿಯಲ್ಲಿ ನಿಮ್ಮ ಸಿನಿಮಾ 42 42 ಇಯರ್ಸ್ ಸುಮಾರಷ್ಟು ಸಿನಿಮಾಗಳನ್ನು ನೋಡಿಕೊಂಡು ಬಂದ ಅಂದ್ರೆ ಹಾಸ್ಯವಾದ ಎಲ್ಲಾ ತರ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ರೆ ಬಟ್ ಈ ಜರ್ನಿಯಲ್ಲಿ ತೋತಾಪುರಿ ಅನ್ನುವಂಥದ್ದೇ ಒಂದು ಬೇರೆ ತರ ಒಂದು ಸಮಾಜಕ್ಕೆ ಒಂದು ಬೇರೆ ನನ್ನ 42 ವರ್ಷ ಜರ್ನಿ ತೋತಾಪುರಿ ಹೋಲಿಸಿಕೊಳ್ಳೋದು ನನ್ನ ಜರ್ನಿ ಒಳಗೆ ಇದು ಒಂದು ಒಳ್ಳೆ ಪಿಚ್ಚು ನನ್ನ ಜರ್ನಿಗೆ ಅಡಿಪಾಯಗಳು ಬಹಳ ಸ್ಟ್ರಾಂಗ್ ಇತ್ತು ಅದಕ್ಕೆ ಎಷ್ಟು ದೂರ ನಡ್ಕೊಂಡು ಬಂದೆ ನಾನು ತುಂಬ ಅಡಿಪಾಯಗಳು ಪಾಪ ಅವತ್ತಿನ ಕಾಲದಲ್ಲಿ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ನಾನು ಗಾಂಧಿನಗರದಲ್ಲಿ ನಿಂತ್ಕೊಂಡು ಮೋತಿಮಾಲ್ ಬಾಗಿಲಲ್ಲಿ ನಿಂತ್ಕೊಂಡು ಹೈಲ್ಯಾಂಡ್ಸ್ ಹೋಟ್ಲ್ ಬಾಗಿಲಲ್ಲಿ ನಿಂತ್ಕೊಂಡು ಕೈ ಮುಕ್ಕೊಂಡು ಅದು ಕೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊತಾ ಇದ್ದೆ ಆ ಥರ ನಾನು 8 ವರ್ಷ ತಪಸ್ಸು ಮಾಡಿದ್ದೀನಿ ಬೇರೆ ಯಾರಾದರೂ ನಂತರ ಆಗಿದ್ದರೆ ಹೊರಟೋಗಿರೋರು ಬೇರೆ ಕೆಲಸಕ್ಕೆ ಹೊರಟೋಗಿರೋರು ನಾನಿಲ್ಲ ಕಲೆಯಲ್ಲೇ ಬದುಕಬೇಕು ಒಂದು ಸರಿ ನಿರ್ಣಯ ಮಾಡಿದ್ರೆ ಒಂದು ಜಾಗದಲ್ಲಿ ಇರಬೇಕು ಪದೇ ಪದೇ ಚೇಂಜ್ ಮಾಡಬಾರ್ದು ಅಂತ ಹೇಳಿ ನನ್ನ ಹೆಂಡತಿ ಕೂಡ ನನಗೆ ತುಂಬ ಹೇಳಿದ್ದು ಎಲ್ಲರೂ ಕೆಲಸಕ್ಕೆ ಸೇರ್ಕೊಂಬಿಡಿ ಕಷ್ಟವಾಗುತ್ತೆ ಅಂತ ನಾನು ಹೇಳಿದೆ ನೋಡಿ ನೀವು ಊಟ ತಿಂಡಿಗೆ ಹೆಂಗಾರು ಮಾಡಿ ಹಾಕ್ತೀನಿ ಬಟ್ ನನ್ನ ಗುರಿ ಸಿನಿಮಾ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಐ ವಾಸ್ ಆನ್ ಅಪ್ರೆಂಟಿಸ್ ಆಗ ಎಂತೆಂಥ ಮಾನ್ಯರು ವಿ ಸೋಮಶೇಖರ್ ಆಗ್ಬೋದು ವಿಜಯರೆಡ್ಡಿ ಆಗ್ಬೋದು ಕೆ ವಿ ಜಯರಾಮು ಕೆ ವಿ ರಾಜು ರಾಜ್ ಕಿಶೋರು ಸುಂದರ್ನಾಥ್ ಸುವರ್ಣ ಎಷ್ಟು ಜನ ಪುಣ್ಯಾತ್ಮರು ಅವತ್ತು ನನಗೆ ಸಹಾಯ ಮಾಡಿದ್ರು ಅಂದರೆ ಅವ್ರಿಗೆ ಗೊತ್ತಿತ್ತು ನನ್ನ ಟ್ಯಾಲೆಂಟ್ ಇದೆ ಅಂತ ಹೇಳಿ ನನಗೆ ಸಹಾಯ ಮಾಡಿದ್ರು ಅವ್ರ ಅಡಿಪಾಯ ಆಗಿದ್ದಕ್ಕೆ ನಾನು ಉಳ್ಕೊಂಡು ಇಷ್ಟು ದೂರ ನಡ್ಕೊಂಬಂದಿನಿ ದಟ್ ಕ್ರೆಡಿಟ್ ಗೋಸ್ ಟು ದೋಸ್ ಡೇ ಸಿನಿಮಾ ಪೀಪಲ್ ಅವರಿಂದ ಪಾಪ ಯಾರೂ ಇಲ್ಲ ಇವತ್ತು ನನ್ನ ಮನಸ್ಸಲ್ಲಿದ್ದಾರೆ ಅವರೆಲ್ಲ ಅವ್ರು ಸಹಾಯ ಮಾಡಿದ್ರು ಅಂದರೆ ಆ ಕಾಲ ಹಂಗಿತ್ತು ಆಗ ಸಿನಿಮಾ ಎಂಬತಕ್ಕದ್ದು ಹೆಂಗೆ ಅಂದರೆ ಪ್ರತಿಭೆ ಇದ್ದರೆ ಪುರಸ್ಕಾರ ಪ್ರತಿಭೆ ಇಲ್ಲದೆ ಇವಾಗೆಲ್ಲ ನಿಮಗೆ ಹೇರ್ ಸ್ಟೈಲು ಡ್ರೆಸ್ಸು ಪ್ಯಾಕ್ಸು ಎಲ್ಲ ಹಾಕೊಂಬಂದು ನಿಂತ್ಕೊಂಡು ಚಾನ್ಸ್ ಕೇಳ್ತಾರಲ್ಲ ಆ ಥರ ಕೇಳಿದ್ರೆ ಗೇಟಿಂದ ಆಚೆ ಓಡಿಸ್ಬೋದು ಇಷ್ಟಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಕೇಳ್ತಾಯಿದ್ರು ನಾನು ಪುಟ್ಟಣ್ಣ ಕಣಗಾಲ್ ಅವ್ರ ಡೈರೆಕ್ಷನ್ ನೋಡ್ತಾ ನಿಂತಿರುವೆ ಮಾನಸ ಸರೋವರ ಧರಣಿ ಮಂಡಲದ ಮಧ್ಯೆ ನಾನು ಶೂಟಿಂಗ್ ನೋಡಿದ್ವು ನಾನು ನನಗೆ ಕಲಿಬೇಕು ಅಂತ ಅವ್ರ ಸೆಟ್ಟಿಗೆ ಹೋದಾಗ ಮಸಣದವು ನನಗೆ ನಡ್ಕ ಬರೋದು ಅಯ್ಯೋ ಈ ಥರ ಡೈರೆಕ್ಟ್ರು ಸಿಕ್ಕರೆ ಮೆಟ್ಮೆಂಟಲ್ಲೇ ಹೊಡೆದು ಬಿಡ್ತಾರಲ್ಲ ಹೆಂಗೆ ಮಾಡೋದು ಇರಲ್ಲ ಓಡೋಗ್ಬಿಡಲ್ಲ ಈ ಥರ ಎಲ್ಲ ಭಯ ಬರ್ತಾಯಿತ್ತು ಅಂದರೆ ದಟ್ ವಾಸ್ ದಿ ಎಮೋಷನ್ ಆಫ್ ಅ ಡೈರೆಕ್ಟರ್ ಅವರು ಅವಾಗ ನಾ ಮಿಚ್ಚಲ್ ಕ್ಯಾಮ್ರಾಗಳು ಅಂತ ನೀವೆಲ್ಲ ನೋಡಿರೋಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಮಾರುತಿ ಕಾರ್ ಇದ್ದಂಗೆ ಇತ್ತು ಅದು ಮಿನಿ ಮಾರುತಿ ಕಾರು ಅಂಥ ಕ್ಯಾಮ್ರಾ ಸೌಂಡ್ಲೆಸ್ಸು ನಿಶಬ್ದ ಸೈಲೆನ್ಸ್ ಅಂದರೆ ಒಬ್ಬನು ಉಸಿರು ಸೌಂಡು ಕೇಳ್ತಾ ಇರಲ್ಲ ಅಂಥ ಕಾಲಘಟ್ಟದ ಸಿನಿಮಾ ಅವತ್ತು ಅವತ್ತು ಅವರು ಇಷ್ಟಿಡೋರು ಫ್ರೇಮ್ ಇಷ್ಟಿರ್ತಾಯಿತ್ತು ಅವಾಗ ನನಗೆ ಗೊತ್ತಿರಲಿಲ್ಲ ಪೋಟ್ರೆ ಅನ್ನೋರು ಅದನ್ನು ಏನು ಪೋಟ್ರೆ ಪೋಟ್ರೆ ಅಂತಾರೆ ಯಾವುದೋ ಮಲಯಾಳಿ ವರ್ಡ್ ಇದ್ದಂಗೆ ಇದೆಯಲ್ಲ ಇದು ಅಂತ ಅಂದ್ಕೊಂಡಿವೆ ಅದನ್ನು ಆಮೇಲೆ ನಂಗೆ ಗೊತ್ತಾಯಿತು ಒಂದೊಂದು ಕಲ್ತ್ಕೊಂಡೆ ನಾನು ಇಷ್ಟರಲ್ಲಿ ಆ್ಯಕ್ಟ್ ಮಾಡೋನು ಕಲಾವಿದ ಅಂತ ಅವ್ರು ಹೇಳೋರು ಇಷ್ಟೇ ನನ್ನ ಫ್ರೇಮಲ್ಲಿ ಇಷ್ಟಿರ್ತಾನೆ ಅವನು ಅಲ್ಲಿ ಆ್ಯಕ್ಟ್ ಮಾಡು ಅಂತ ಹೇಳೋರು ಇವಾಗ ಮಾಡಿದ್ರೆ ಒಂದ ಎರಡ ಎರಡು ಬಂದ್ಬಿಡುತ್ತೆ ಕಷ್ಟ ಮಾಡೋಕ್ಕಾಗ ಅಂಥ ಬರವಣಿಗೆಗಳು ಅಂಥ ಕನ್ನಡಗಳು ವ್ಯಾಕರಣಬದ್ಧವಾದಂಥ ಸಂಭಾಷಣೆಗಳು ಕೊಟ್ಬಿಟ್ಟು ಆ ಡಬ್ಬಿಂಗಲ್ಲಿ ಇವತ್ತು ತುಂಬ ದೊಡ್ಡವ್ರುಗಳೆಲ್ಲ ಒದ್ದಾಡಿದ್ದೆಲ್ಲ ನನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ ಈಚು ಪಾಚು ಬಾಳೆ ಗೊನೆಗಳು ಅಂತ ಹೇಳಬೇಕು ಚೀಚಪ್ಪ ಅಂತ ಅಂದು ಮಕ್ ಮಕ್ಕ ಊಸ್ಕೊಂಡಂಥ ದೊಡ್ಡ ದೊಡ್ಡ ಕಲಾವಿದರು ನಾನು ನೋಡಿದ್ದೀನಿ ಡಬ್ಬಿಂಗಲ್ಲಿ ನೋಡಿದ್ದೀನಿ ನಾನು ನೋಡಿದ್ದೀನಿ ಅದರಲ್ಲಿ ನನಗೆ ಅವಾಗ ಸೋ ಲಕ್ಕಿ ದೊಡ್ಡ ದೊಡ್ಡವರು ಪಾಪ ಪ್ರೀತಿಸೋರು ಡಬ್ಬಿಂಗ್ ಥಿಯೇಟ್ರಿಗೆ ಬಿಡೋರು ನನ್ನ ನಮ್ಮ ಹುಡುಗ ಅನ್ನೋ ಒಂದು ಫೀಲಿಂಗ್ ಇತ್ತು ನಾನು ರಾಜ್ಕುಮಾರ್ ಅವರು ಡಬ್ಬಿಂಗ್ ಮಾಡೋದನ್ನು ಕೂತ್ಕೊಂಡು ಪಕ್ಕದಲ್ಲಿ ನೋಡಿದೆ ನನಗಿಂತ ಅದೃಷ್ಟ ಅಂತ ಯಾರ್ದಾನೆ ಈ ಪ್ರೊಫೆಷನ್ ಅವರು ಇಲ್ಲಿ ಇದೇ ಥರ ಚೇರಲ್ಲಿ ಕೂತ್ಕೊಂಡು ಡಬ್ಬಿಂಗ್ ಮಾಡೋರು ಅಂದರೆ ಡಬ್ಬಿಂಗ್ ಮಾಡ್ತಿರೋ ನಿಂತ್ಕೊಂಡು ಮಾಡೋರು ಪ್ರಾಕ್ಟೀಸ್ ಮಾಡೋರು ನಾನು ಇಲ್ಲಿ ಕೂತಿದ್ದೆ ಅವರಿಗೆ ನೋಡ್ಕೊಂಡು ನೋಡ್ಕೊಂಡು ಒಂದೊಂದೇ 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 ಮಾಡಿ ಕೋದಂಡ್ ಪಾಣಿ ಅಂತ ನಂಗೆ ಡಬ್ಬಿಂಗ್ ಕಲಿಸ್ದಂಥ ಗುರುಗಳು ಪಾಪ ತಿರೋಗ್ಬಿಟ್ರು ಚಾಮುಂಡೇಶ್ವರಿ ಮಾತಾಡ್ತಾ ಇರೋರು ಅದು ಆದಮೇಲೆ ಒಳ್ಳೆ ಹುಲಿ ಥರ ಇದ್ದವರು ಎದ್ದೇ ಅವ್ರು ಮಾತಾಡೋರು ನೋಡಬೇಕು ಆಹಾ ನಾವು ನೋಡಿದೆ ನಾನು ಅವ್ರು ಬಾಯಿ ಪಿಕ್ಚರು ಬಾಯಿ ಪಿಕ್ಚರು ಎರಡೇ ನೋಡಿವೆ ನಾನು ಹೆಂಗೆ ಸಿಂಕ್ ಮಾಡ್ತಾರೆ ಹೆಂಗೆ ಸಿಂಕ್ ಮಾಡಿಸಿ ಆ ಥರ ಓಪನ್ ಯೂನಿವರ್ಸಿಟಿಯಲ್ಲಿ ಬಿಡ್ತಾರೆ ನಾವು